ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಗಳಲ್ಲಿ ದುಷ್ಟಶಕ್ತಿಗಳೇನಾದರೂ ಇದ್ದರೆ ಪದೇ ಪದೇ ಹೀಗೆ ನಡೆಯುತ್ತಿರುತ್ತದೆ, ಜಾಗ್ರತೆಯಿಂದ ಇರಬೇಕು. ಹಾಗಾದರೆ ಯಾರ ಮನೆಗಳಲ್ಲಿ ದುಷ್ಟಶಕ್ತಿಗಳಿದ್ದರೆ ಆ ಮನೆಯಲ್ಲಿ ಎಂತಹ ಸಂಕೇತಗಳು ಕಾಣಿಸುತ್ತವೆ, ಎಂತಹ ಸಂಕೇತಗಳಿಂದ ಮನೆಯಲ್ಲಿ ದುಷ್ಟಶಕ್ತಿಗಳು ಇವೆ ಎಂದು ನಾವು ಅರ್ಥೈಸಿಕೊಳ್ಳಬಹುದು, ಮತ್ತು ಈ ದುಷ್ಟಶಕ್ತಿಗಳನ್ನು ಮನೆಯಿಂದ ಹೊರಗೆ ಕಳಿಸಲು ಎಂತಹ ಜಾಗ್ರತೆಗಳನ್ನು ವಹಿಸಬೇಕು ಎಂಬಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರತಿ ನಿರ್ಮಾಣಕ್ಕೂ ಕೂಡ ಒಂದು ಶಕ್ತಿ ಅಂದರೆ ಒಂದು ಎನರ್ಜಿ ಇದ್ದೇ ಇರುತ್ತದೆ. ಅದು ಪಾಸಿಟಿವ್ ಎನರ್ಜಿ ಆಗಿರಬಹುದು ಅಥವಾ ನೆಗೆಟಿವ್ ಎನರ್ಜಿ ಆಗಿರಬಹುದು. ಪಾಸಿಟಿವ್ ಎನರ್ಜಿಯಿಂದ ಮನೆಯೆಲ್ಲವೂ ಪ್ರಶಾಂತವಾಗಿರುತ್ತದೆ. ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಒಂದು ರೀತಿಯ ಶಾಂತವಾದ ಭಾವನೆ ಮೂಡುತ್ತದೆ. ಹಾಗೆಯೇ ಕೆಲವು ಮನೆಗಳಿರುತ್ತವೆ, ಅವು ಬೆಲೆ ಬಾಳುವ ಬಿಲ್ಡಿಂಗುಗಳು ಕೂಡ ಆಗಿರಬಹುದು. ಆದರೆ ಅಂತಹ ಮನೆಗಳಿಗೆ ಹೋದಾಗ ಕೆಲವೊಂದು ಬಾರಿ ನಮಗೆ ಪ್ರಶಾಂತವಾಗಿ ಅನಿಸುವುದಿಲ್ಲ. ಅಂತಹ ಮನೆಗಳಲ್ಲಿ ದುಷ್ಟಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜಿ ಸೇರಿಕೊಂಡಿರಬಹುದು. ದುಷ್ಟಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜಿಗಳು ಸೇರಿಕೊಂಡಾಗ ಎಂತಹ ಸಂಕೇತಗಳು ನಮಗೆ ಕಾಣಿಸುತ್ತವೆ, ನಾವು ಹೇಗೆ ಅವುಗಳನ್ನು ತಿಳಿಯಬೇಕು ಎಂಬ ವಿಷಯಗಳು ತಿಳಿದರೆ ಅವುಗಳನ್ನು ಹೊರದೋಡಿಸಲು ನಾವು ಪ್ರಯತ್ನಿಸಬಹುದು. ಸ್ನೇಹಿತರೆ, ಅವುಗಳೆಂದರೆ ಅರ್ಧರಾತ್ರಿ ಅಕಸ್ಮಾತಾಗಿ ಎಚ್ಚರವಾಗುತ್ತದೆ, ಅಂದರೆ ಅಲ್ಲಿ ಯಾವುದೇ ತರಹದ ಶಬ್ದವಾಗದಿದ್ದರೂ ಸರಿ, ಅಥವಾ ನಾವು ಗಾಢ ನಿದ್ರೆಯಲ್ಲಿದ್ದರೂ ಸರಿ, ಹೀಗೆ ಎಚ್ಚರವಾಗುವುದು. ಹಾಗೆಯೇ ಮನೆಯಲ್ಲಿ ಬೆಳೆಸುತ್ತಿದ್ದಂತಹ ಹೂಗಿಡಗಳಾಗಲಿ ಅಥವಾ ಹೂವುಗಳಾಗಲಿ ಅಕಸ್ಮಾತಾಗಿ ಬಾಡಿ ಹೋಗುವುದು, ಇದೂ ಕೂಡ ಮನೆಯಲ್ಲಿ ದುಷ್ಟಶಕ್ತಿಗಳಿವೆ ಎಂದು ಸೂಚಿಸುವ ಸಂಕೇತಗಳಲ್ಲಿ ಒಂದಾಗಿದೆ. ಹಾಗೆಯೇ ಪದೇ ಪದೇ ಮನೆಯಲ್ಲಿ ಹಾಲು ಉಕ್ಕುವುದು, ಹಾಲು ಸೀದು ಹೋಗುವುದು, ಇಲ್ಲವೇ ಕೈಯಿಂದ ಹಾಲಿನ ಪಾತ್ರೆ ಇದ್ದಕ್ಕಿದ್ದ ಹಾಗೆ ಬಿದ್ದು ಚೆಲ್ಲುವುದು, ಇವೆಲ್ಲವೂ ಕೂಡ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಸಾಧಾರಣವಾಗಿ ನಡೆಯುವ ಪ್ರಕ್ರಿಯೆಗಳಾದರೂ ಕೂಡ ಪದೇ ಪದೇ ಮನೆಗಳಲ್ಲಿ ಹೀಗೆ ನಡೆಯುತ್ತಿದ್ದರೆ ಅದರ ಸಂಕೇತವೇನೆಂದರೆ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಎಂದು, ನೆಗೆಟಿವ್ ಎನರ್ಜಿ ಆವರಿಸುತ್ತಿದೆ ಎಂದರ್ಥ. ಸ್ನೇಹಿತರೆ, ದುಷ್ಟಶಕ್ತಿ ಎಂದರೆ ಭೂತಗಳು, ದೆವ್ವಗಳು ಮತ್ತು ಪ್ರೇತಾತ್ಮಗಳಲ್ಲ. ಅಂದರೆ ನಿಮ್ಮ ಮನೆಗಳಲ್ಲಿ ಅನಾನುಕೂಲ ವಾತಾವರಣವಿದೆ, ಯಾರದ್ದೋ ಕೆಟ್ಟ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬಿದ್ದಿದೆ ಎಂದರ್ಥ. ಇದರ ಕಾರಣದಿಂದಲೇ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ಮನೆಯಲ್ಲಿ ಹೆಚ್ಚಾಗಿ ಜೇಡರ ಹುಳುಗಳು ಸೇರಿಕೊಳ್ಳುತ್ತವೆ. ಜೇಡರ ಬಲೆಗಳು ಕಟ್ಟುವುದು ಕೂಡ ಸಾಧಾರಣ ಪ್ರಕ್ರಿಯೆಯಾದರೂ ಸಹ ಅತಿ ಹೆಚ್ಚಾಗಿ ಜೇಡರ ಹುಳುಗಳು ಮನೆಗೆ ಬರುವುದು ಮಾತ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯ ಸಂಕೇತ. ಮನೆಯಲ್ಲಿ ಜೇಡರ ಹುಳುಗಳಿದ್ದರೆ ಮನೆಯಲ್ಲಿರುವ ಹಣವೆಲ್ಲ ಅತಿ ಬೇಗ ಖಾಲಿಯಾಗುತ್ತದೆ. ಜೇಡರ ಬಲೆಗಳು ಇರುವ ಕಡೆ ಮನೆಗಳಿಗೆ ದುಷ್ಟಶಕ್ತಿಗಳು ಪ್ರವೇಶಿಸುತ್ತವೆ. ಹಾಗೆಯೇ ವಸ್ತುಗಳು ಇದ್ದಕ್ಕಿದ್ದ ಹಾಗೆ ಕಾಣಿಸದೆ ಹೋಗುತ್ತವೆ, ಅಸಲು ಅವು ಎಲ್ಲಿಗೆ ಹೋದವು ಎಂದು ಸಹ ನಮಗೆ ಅರ್ಥವಾಗುವುದಿಲ್ಲ. ಮತ್ತು ಮನೆಯಲ್ಲಿದ್ದಾಗ ನಿರಂತರವಾಗಿ ತಲೆನೋಯುತ್ತಿರುತ್ತದೆ, ಯಾವಾಗಲೂ ನೀರಸವಾದಂತೆ ಅನಿಸುತ್ತಿರುತ್ತದೆ, ಇದು ಕೂಡ ಒಂದು ಸಂಕೇತವೇ. ಹಾಗೆಯೇ ಮನೆಯಲ್ಲಿ ಯಾವುದಾದರೂ ಒಂದು ನಲ್ಲಿಯಲ್ಲಿ ನೀರು ಸೋರಿಕೆಯಾಗುತ್ತಲೇ ಇರುತ್ತದೆ. ಇದು ಸಾಧಾರಣವಾಗಿದ್ದರೂ ಕೂಡ ಆ ನಲ್ಲಿಯನ್ನು ಎಷ್ಟು ಸಾರಿ ರಿಪೇರಿ ಮಾಡಿಸಿದರೂ ಸಹ ಪದೇ ಪದೇ ನೀರು ಸೋರುತ್ತಲೇ ಇರುತ್ತದೆ, ಇದು ಕೂಡ ನೆಗೆಟಿವ್ ಎನರ್ಜಿ ಇದೆ ಎಂದು ಸೂಚಿಸುವ ಸಂಕೇತವೇ. ಹಾಗೆಯೇ ಕಿಟಕಿಗಳನ್ನು ಮುಚ್ಚಿ ತೆಗೆಯುವ ಸಮಯದಲ್ಲಿ ನಿರಂತರವಾಗಿ ಶಬ್ದ ಬರುತ್ತಲೇ ಇರುತ್ತದೆ. ಇವು ಆಗಾಗ ಮನೆಗಳಲ್ಲಿ ನಡೆಯುವ ಸಂಗತಿಗಳೇ ಆದರೂ ಶಬ್ದ ಬರದೇ ಇರಲು ಅದಕ್ಕೆ ಎಣ್ಣೆ ಮತ್ತು ಗ್ರೀಸ್ಗಳನ್ನು ಹಾಕಿದರೂ ಕೂಡ ಪದೇ ಪದೇ ಹಾಗೆ ನಡೆಯುತ್ತಿರುತ್ತದೆ. ಅದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಸೂಚಿಸುತ್ತದೆ. ಹಾಗೆಯೇ ಅನಾವಶ್ಯಕವಾಗಿ ಜಗಳಗಳು ಉಂಟಾಗುತ್ತಿರುತ್ತವೆ, ಅಂದರೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಸುಖ ಸುಮ್ಮನೆ ಜಗಳವಾಡುವುದು, ಅಸಲು ಅಲ್ಲಿ ಜಗಳವಾಡುವ ವಾತಾವರಣವೇ ಇರುವುದಿಲ್ಲ. ಅಲ್ಲಿಯವರೆಗೂ ಶಾಂತವಾಗಿದ್ದ ವಾತಾವರಣ ಅಕಸ್ಮಾತಾಗಿ ಜಗಳವಾಗಿ ಅದು ಅತಿ ದೊಡ್ಡ ಜಗಳವಾಗುವ ಸಂಭವ ಹೆಚ್ಚಿರುತ್ತದೆ. ಮನೆಯಲ್ಲಿ ಪದೇ ಪದೇ ಒಬ್ಬರನ್ನೊಬ್ಬರು ನಿಂದಿಸುತ್ತಿರುತ್ತಾರೆ, ಕೋಪ ತಾಪ ಜಗಳಗಳು ಮನಸ್ತಾಪಗಳು ನಡೆಯುತ್ತಲೇ ಇರುತ್ತವೆ. ಹಾಗೆಯೇ ಈ ಮನಸ್ತಾಪಗಳಿಂದ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ನಾವು ದಿನವೂ ತಿಳಿದೋ ತಿಳಿಯದೋ ಮಾಡುವ ಕೆಲಸಗಳು ಮತ್ತು ಅಶ್ರದ್ಧೆಗಳು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸೇರಿಕೊಳ್ಳಲು ಕಾರಣವಾಗುತ್ತಿರುತ್ತದೆ. ಸ್ನೇಹಿತರೆ, ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಇಲ್ಲದೇ ಇರುವುದಕ್ಕೆ ಕೆಲವೊಂದು ನಿಯಮಗಳನ್ನು ಖಂಡಿತ ಪಾಲಿಸಬಹುದು. ಅವು ಯಾವುವು ಎಂದು ಈಗ ನಾವು ತಿಳಿಯೋಣ. ಮೊದಲನೆಯದಾಗಿ, ಸಂಜೆ 6ರ ನಂತರ ಸೂಜಿ, ಉಪ್ಪು ಮತ್ತು ಕೋಳಿ ಮೊಟ್ಟೆಯನ್ನು ಮನೆಗೆ ತರಬಾರದು.
ಏಕೆಂದರೆ ಇವು ಶನಿ ಸ್ಥಾನಗಳು. ಇವುಗಳನ್ನು ರಾತ್ರಿ ವೇಳೆ ಮನೆಗೆ ತಂದರೆ ಮನೆಗೆ ದರಿದ್ರ ಬರುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಅದೇ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮೆಹಂದಿ ಗಿಡವನ್ನು ಕೂಡ ಬೆಳೆಸಬಾರದು. ಮುರಿದು ಹೋದ ವಸ್ತುಗಳನ್ನು ಮನೆಯಲ್ಲಿರಿಸಿದರೂ ಕೂಡ ಅಶುಭ ಫಲಿತಾಂಶಗಳು ಲಭಿಸುತ್ತವೆ. ಮನೆಯಲ್ಲಿ ಯಾವುದೇ ರೀತಿಯ ಒಡೆದ ಗಾಜಿನ ವಸ್ತುಗಳಿದ್ದರೂ ಕೂಡ ನಿಮ್ಮ ಮನೆಗಳಿಗೆ ದುಷ್ಟಶಕ್ತಿಗಳು ಬರುತ್ತವೆ. ಆರ್ಥಿಕ ನಷ್ಟ ಮತ್ತು ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ. ಆದ್ದರಿಂದ ಮುರಿದು ಹೋದ ಯಾವುದೇ ವಸ್ತುಗಳು ಮನೆಯಲ್ಲಿದ್ದರೂ ಕೂಡ ಅವುಗಳನ್ನು ತಕ್ಷಣವೇ ತೆಗೆದು ಬಿಡಿ. ಹಾಗೆಯೇ ಅಡುಗೆ ಮನೆಯಲ್ಲಿ ಪೂಜಾ ಮಂದಿರ ಇರಬಾರದು. ಇದು ಒಳ್ಳೆಯದಲ್ಲ ಎಂದು ವಾಸ್ತು ನಿಪುಣರು ಹೇಳುತ್ತಾರೆ. ಹಾಗೆಯೇ ಮನೆಯಲ್ಲಿರುವ ಹಣವನ್ನಿಡುವಂತಹ ಬೀರುಗಳಿಗೆ ಕನ್ನಡಿಗಳು ಇರಬಾರದು. ಅದರಲ್ಲಿ ಮುಖ ನೋಡಿಕೊಳ್ಳುವುದು ಮತ್ತು ತಲೆ ಬಾಚುವುದು ಮಾಡಿದಲ್ಲಿ ತಾಯಿ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಹೀಗೆ ಮಾಡುವುದರಿಂದಲೂ ಹಣವು ನಿಲ್ಲುವುದಿಲ್ಲ. ದೀಪವು ದೇವಾನುದೇವತೆಯರ ಸ್ವರೂಪ. ಪ್ರತಿದಿನವೂ ಸ್ನಾನ ಮಾಡಿದ ನಂತರ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ. ಪೂಜಾ ಮಂದಿರದಲ್ಲಿ ಗೋಮಾತೆಯ ವಿಗ್ರಹ ಅಥವಾ ಚಿತ್ರಪಟ ಇರುವ ಹಾಗೆ ನೋಡಿಕೊಳ್ಳಿ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಯರು ನೆಲೆಸಿರುತ್ತಾರೆ. ಆದ್ದರಿಂದ ಪೂಜಾ ಮಂದಿರದಲ್ಲಿ ಗೋಮಾತೆಯ ವಿಗ್ರಹವಿದ್ದರೆ ಮುಕ್ಕೋಟಿ ದೇವತೆಯರು ನಿಮ್ಮ ಮನೆಯಲ್ಲಿದ್ದ ಹಾಗೆ ಎಂದು ಹೇಳುತ್ತಾರೆ ಜ್ಯೋತಿಷ ಪಂಡಿತರು. ಸ್ನೇಹಿತರೆ, ಹಾಗೆಯೇ ನೀವು ಮಲಗುವ ಕೋಣೆಯಲ್ಲಿ ಟಿವಿಯಾಗಲಿ ಕಂಪ್ಯೂಟರ್ಗಳಾಗಲಿ ಇರಬಾರದು. ಮನೆಯ ಮುಖ್ಯದ್ವಾರದ ಬಳಿ ಚಪ್ಪಲಿಗಳನ್ನು ಬಿಡಬಾರದು. ಹೀಗೆಲ್ಲ ಮಾಡುವುದರಿಂದ ಐಶ್ವರ್ಯ ಲಭಿಸುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಪಂಡಿತರು. ವಾಸ್ತುಶಾಸ್ತ್ರದ ಪ್ರಕಾರ ಸ್ನಾನದ ಮನೆಯಲ್ಲಿರುವ ಬಕೆಟ್ ಯಾವಾಗಲೂ ಖಾಲಿಯಿರಬಾರದು. ಬಕೆಟ್ ಖಾಲಿಯಾಗಿದ್ದರೆ ಬೊರಲು ಹಾಕಿರಬೇಕು, ಇಲ್ಲವಾದರೆ ಬಕೆಟ್ ತುಂಬಾ ನೀರು ಇರುವ ಹಾಗೆ ನೋಡಿಕೊಳ್ಳಿ. ಸ್ವಲ್ಪ ಜೀರಿಗೆ ಮತ್ತು ಕಲ್ಲುಪ್ಪನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರದ ಮುಂದೆ ಚೆಲ್ಲಬೇಕು. ಹಾಗೆ ಮಾಡುವುದರಿಂದ ಮನೆಗೆ ದುಷ್ಟಶಕ್ತಿಗಳು ಪ್ರವೇಶಿಸುವುದಿಲ್ಲ ಎಂದು ಹೇಳುತ್ತಾರೆ ಶಾಸ್ತ್ರಜ್ಞರು. ಸೂರ್ಯಾಸ್ತದ ನಂತರ ಮನೆಯಲ್ಲಿರುವ ಕಸವನ್ನು ಹೊರಗೆ ಎಸೆಯಬಾರದು. ಸಂಜೆ ನಂತರ ಗುಡಿಸಿದ ಕಸವನ್ನು ಹಾಗೆಯೇ ಒಂದು ಕಡೆ ಇಟ್ಟು ಬೆಳಗ್ಗೆ ಎಸೆಯಬೇಕು. ಹಾಗೆಯೇ ಮನೆಯ ಗೋಡೆಗಳು ಬಿರುಕು ಬಂದರೆ ತಕ್ಷಣವೇ ಅವುಗಳನ್ನು ಸರಿಮಾಡಿಸಬೇಕು. ಗೋಡೆಗಳಿಗೆ ಬಿರುಕುಗಳಿದ್ದರೆ ಮನೆಗೆ ಕೆಟ್ಟದ್ದಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇದರಿಂದ ಆರ್ಥಿಕ ನಷ್ಟವಾಗುತ್ತದೆ ಮತ್ತು ಕೆಟ್ಟ ಶಕ್ತಿಗಳು ಮನೆಗೆ ಪ್ರವೇಶಿಸುವ ಅವಕಾಶಗಳು ಬಹಳಷ್ಟಿರುತ್ತವೆ. ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬ ಯಾವಾಗಲೂ ಸಹ ಖಾಲಿ ಇರಬಾರದು. ಯಾವಾಗಲೂ ಡಬ್ಬದಲ್ಲಿ ಉಪ್ಪು ಇರುವ ಹಾಗೆ ನೋಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಮಹತ್ತರವಾದ ಸ್ಥಾನವಿದೆ. ಇದು ಸೂರ್ಯನ ಶಕ್ತಿಗೆ ಸಂಕೇತ. ಆದ್ದರಿಂದ ಸ್ವಸ್ತಿಕ್ ಚಿಹ್ನೆ ಮತ್ತು ಓಂ ಚಿಹ್ನೆಗಳನ್ನು ಮನೆಯ ಬಾಗಿಲಿನ ಮೇಲೆ ಅರಿಶಿನದಿಂದ ಬರೆಯಿರಿ. ಓಂ ಎನ್ನುವ ಶಬ್ದ ಈ ವಿಶ್ವದಲ್ಲಿ ಅತ್ಯಂತ ಶಕ್ತಿಯುತವಾದ ಶಬ್ದ. ಯಾವುದೇ ದೇವಾಲಯಕ್ಕೆ ಹೋದರೂ ಕೂಡ ಓಂ ಶಬ್ದ ಕೇಳುತ್ತೇವೆ. ಹಾಗೆಯೇ ಸ್ತ್ರೀಯರು ಸದಾ ಕಾಲ ಕೂದಲು ಬಿಟ್ಟುಕೊಂಡಿರಬಾರದು. ಹಾಗೆ ಇದ್ದರೆ ಮನೆಯಲ್ಲಿ ದರಿದ್ರ ದೇವತೆ ಬಂದು ನೆಲೆಸುತ್ತಾಳೆ. ಕಸಪೊರಕೆಯು ತಾಯಿ ಲಕ್ಷ್ಮೀದೇವಿಗೆ ಪ್ರಧಾನವಾದ ವಸ್ತುವೆಂದು ಭಾವಿಸುತ್ತಾರೆ. ಆದ್ದರಿಂದ ಕಸಪೊರಕೆಯನ್ನು ಯಾವಾಗಲೂ ಸಹ ಬಾಗಿಲಿನ ಬಳಿ ಇಡಬಾರದು. ಸ್ನೇಹಿತರೆ, ನಿಮ್ಮ ಸಾಲದ ಬಾಧೆ ತೀರಬೇಕೆಂದರೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಮನೆಯಲ್ಲಿ ಜಗಳಗಳು ಕಡಿಮೆಯಾಗಬೇಕೆಂದರೆ ಹರಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಲಕ್ಷ್ಮಿ ಕಟಾಕ್ಷಕ್ಕೋಸ್ಕರ ಪ್ರತಿನಿತ್ಯವೂ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು. ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ಬಹಳಷ್ಟು ಪ್ರಾಧಾನ್ಯತೆ ಇದೆ. ಸಂಪತ್ತಿಗೆ ಅಧಿದೇವತೆಯಾದ ತಾಯಿ ಲಕ್ಷ್ಮೀದೇವಿಯನ್ನು ಈ ರಂಗೋಲಿ ಮನೆಯೊಳಗೆ ಸ್ವಾಗತಿಸುತ್ತದೆ. ಮನೆಯ ಹೊಸ್ತಿಲ ಮುಂದೆ ರಂಗೋಲಿ ಹಾಕಿದರೆ ಮನೆಯೊಳಗೆ ದುಷ್ಟಶಕ್ತಿಗಳು ಬರದ ಹಾಗೆ ಕಾಪಾಡುತ್ತದೆ. ಮನೆಯಲ್ಲಿರುವ ಲಕ್ಷ್ಮೀದೇವಿ ಹೊರಗೆ ಹೋಗುವುದಿಲ್ಲ. ಮನೆಯನ್ನು ಯಾವಾಗಲೂ ಶುಭ್ರವಾಗಿರಿಸಬೇಕು. ಹಾಗೆಯೇ ಮನೆಯಲ್ಲಿ ಯಾವಾಗಲೂ ದೀಪಾರಾಧನೆ ಮಾಡಬೇಕು. ತುಳಸಿ ಗಿಡ ಮನೆಯ ಮುಂದೆ ತುಪ್ಪದೇ ಇರಬೇಕು. ತುಳಸಿಗೂ ಕೂಡ ನಿತ್ಯವೂ ಪೂಜೆ ಮಾಡಬೇಕು. ಸ್ನೇಹಿತರೆ, ಹೀಗೆಲ್ಲ ಮಾಡುವುದರಿಂದ ಯಾರ ಕೆಟ್ಟ ದೃಷ್ಟಿಯೂ ಕೂಡ ನಿಮ್ಮ ಕುಟುಂಬದ ಮೇಲೆ ಬೀಳುವುದಿಲ್ಲ. ಎಲ್ಲರೂ ಸಂತೋಷವಾಗಿ ಮತ್ತು ಆರೋಗ್ಯವಾಗಿರುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.